ಮಾಜಿ ಶಾಸಕ ಸುರೇಶ್ ಗೌಡ ಕೊಲೆಗೆ ಸುಪಾರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಎಂಎಲ್ಎ ವಿರುದ್ಧ ತುಮಕೂರು ಎಸ್ಪಿಗೆ ದೂರು ಕೊಟ್ಟ ಶಾಸಕ ಗೌರಿ ಶಂಕರ್. ಮಾಜಿ ಶಾಸಕ ಸುರೇಶ್ ಗೌಡ ಕೊಲೆಗೆ ಸುಪಾರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಎಂಎಲ್ಎ ವಿರುದ್ಧ ಇದೀಗ ತುಮಕೂರು ಎಸ್ಪಿಗೆ ದೂರು ಕೊಟ್ಟಿದ್ದಾರೆ ಶಾಸಕ ಗೌರಿಶಂಕರ್. ಬಹಿರಂಗ ವೇದಿಕೆಯಲ್ಲಿ ಗೌರಿಶಂಕರ್ ವಿರುದ್ಧ ಆರೋಪ ಮಾಡಿದ್ದ ಸುರೇಶ್ ಗೌಡ, ನನ್ನ ಕೊಲೆಗೆ ರೌಡಿ ಶೀಟರ್ಗೆ 5 ಕೋಟಿಗೆ ಸುಪಾರಿ ನೀಡಲಾಗಿದೆ ಅಂತ ಆರೋಪವನ್ನ ಕೊಟ್ಟಿದ್ರು. ಬಂದ್ ಮಾಡೋ, ಇನ್ ಮುಂದೆ ಏನು ನಡೆಯಲ್ಲ ಗೊತ್ತಿರಲಿ, ತಾಕತ್ ಅನ್ನೋದನ್ನ ನಮ್ಮ ಕಾರ್ಯಕರ್ತರು ತೋರಿಸ್ತಾರೆ, ತೋರಿಸಿದ್ದಾರೆ. ಒಂದೂವರೆ ತಿಂಗಳಿಂದ ಪ್ರತಿ ಊರನ್ನು ತೋರಿಸಿದ್ದಾರೆ, ನಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ. ನಿನ್ ಒಂದೊಂದು ಆಟ ನನಗೆ ಗೊತ್ತಿದೆ. ನನ್ನ ಕೊಲೆ ಮಾಡಿಸೋದಕ್ಕೆ ನೀನು ಜೈಲಲ್ಲಿ ಮಾತಾಡ್ತೀಯ, ನೀನು ನನಗೆ ಗೊತ್ತಿದೆ ನೀನ್ ಏನೇನ್ ಮಾಡ್ತಿದ್ಯಾ ನನ್ನಂತ. ನನ್ನ ಕೊಲೆ ಮಾಡಿಸೋದಕ್ಕೂ ನೀನು ಸಜ್ಜಾಗಿದ್ಯಾ ಅಂತ ಗೊತ್ತಿದೆ ಇಂಟೆಲಿಜೆನ್ಸ್. ಇದೆಲ್ಲ ನಡೆಯಲ್ಲಪ್ಪ ಮಿಸ್ಟರ್ ಗೌರಿ ಶಂಕರ್. ಇಲ್ಲಿರೋ ಮತದಾರರು, ಇಲ್ಲಿರೋ ನಮ್ಮ ಕಾರ್ಯಕರ್ತರು ನನ್ನೊಂದು ಕೂದು ಮತ್ತು ತಾಕತ್ತಿದ್ರೆ ನಿಮಗೆ ತೋರಿಸ್ತಾ ಕೂದು ಮತ್ತು ಅವತ್ತು ಹೇಳ್ತೀನಿ. ಸಿಕ್ಕೋ ನನ್ನ ದೇವಸ್ಥಾನದಲ್ಲಿ ಮತ್ತು ದೇವಸ್ಥಾನದ ಈಶ್ವರನ ಮುಂದೆ ಹೇಳ್ತಾ ಇದ್ದೇನೆ, ನನ್ನೊಂದು ಕೂದು ಮುಟ್ಟು ನಿನಗೆ ತಾಕತ್ತಿದ್ರೆ ನೋಡೋಣ. ನೀನು ಆ ಜೈಲಲ್ಲಿ ಇರೋಂಥವ್ರಿಗೆ ಸುಪಾರಿ ಕೊಡ್ತೀಯ ನನ್ನ ಮೇಲೆ, ನೀನು ನಿನ್ನ ದಮ್ಮಿದ್ರೆ ಕೊಡು ನೋಡೋಣ, ದಮ್ಮಿದ್ರೆ ಕೊಡು ನನ್ನ ಸಾಯಿಸೋದಕ್ಕೆ. ನೀನು ನಾನೊಬ್ಬ ರೈತರ ಮಗ, ನಾನು ಬೆಳೆದಿರೋದು ನಾನು ರೈತರ ಮಧ್ಯದಲ್ಲಿ ಗೊತ್ತಿರಲಿ. ಬಂದ್ ಮಾಡೋ, ಇನ್ ಮುಂದೆ ಏನು ನಡೆಯಲ್ಲ ಗೊತ್ತಿರಲಿ, ತಾಕತ್ ಅನ್ನೋದನ್ನ ನಮ್ಮ ಕಾರ್ಯಕರ್ತರು ತೋರಿಸ್ತಾರೆ, ತೋರಿಸಿದ್ದಾರೆ. ಒಂದೂವರೆ ತಿಂಗಳಿಂದ ಪ್ರತಿ ಊರನ್ನು ತೋರಿಸಿದ್ದಾರೆ, ನಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ. ನಿನ್ ಒಂದೊಂದು ಆಟ ಎಸ್, ಬಹಿರಂಗ ವೇದಿಕೆಯಲ್ಲಿ ಗೌರಿಶಂಕರ್ ವಿರುದ್ಧ ಆರೋಪವನ್ನ ಮಾಡಿದ ಸುರೇಶ್ ಗೌಡ, ನನ್ನ ಕೊಲೆಗೆ ರೌಡಿ ಶೀಟರ್ಗೆ 5 ಕೋಟಿಗೆ ಸುಪಾರಿ ನೀಡಲಾಗಿದೆ ಅಂತ ಆರೋಪವನ್ನ ಮಾಡಿದ್ರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹಾಲಿ ಜೆಡಿಎಸ್ ಶಾಸಕ ಗೌರಿಶಂಕರ್, ಇನ್ನು ಸುಳ್ಳು ಆರೋಪ ಮಾಡ್ತಿರುವ ಸುರೇಶ್ ಗೌಡ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನನಗೆ ಹಾಗೂ ನನ್ನ ಕಾರ್ಯಕರ್ತರಿಗೆ ಜೀವ ಭಯವಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಈ ಪ್ರಕರಣವನ್ನ ಸಿಒಡಿ ವಹಿಸಿ ಸುರೇಶ್ ಗೌಡ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಎಸ್ಪಿ, ಸಿಎಂ, ಗೃಹ ಸಚಿವರು, ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಸ್, ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕಂಪ್ಲೇಂಟ್ ಕೊಟ್ಟಂತಹ ಶಾಸಕರು ಜೆಡಿಎಸ್ ಹಾಲಿ ಶಾಸಕ ಗೌರಿಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಕೇಳಿಸ್ತೀರ? ಸ್ವಲ್ಪ ಜೋರ ಇರ್ಬೇಕು. ಸರ್ ಕೇಳಿಸ್ತಿದ್ಯಾ ನನ್ನ ಧ್ವನಿ? ಹೇಳಿ ಹೇಳಿ. ಸರ್ ನೀವೀಗ ಕಂಪ್ಲೇಂಟ್ ರೈಸ್ ಮಾಡಿದ್ದೀರಾ, ಇದೀಗ ಸುರೇಶ್ ಗೌಡ ನನ್ನ ಮೇಲೆ ಬಹಿರಂಗವಾಗಿ ವೇದಿಕೆಯಲ್ಲಿ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಅಂತ ಏನ್ ಹೇಳಿದ್ದಾರೆ ಸರ್ ಅವರು? ಈಗ ನೀವೇ ನೋಡಿದಿರಲ್ಲ, ಅವರ ಕೊಟ್ಟಿರತಕ್ಕಂತ ಒಂದು ಸ್ಟೇಟ್ಮೆಂಟ್ ನ ನಿಮ್ ಮಾಧ್ಯಮದ ಮೂಲಕ ತೋರಿಸ್ತಾ ಇದ್ದೀರಿ. ಈಗಾಗಲೇ ನಾನು ಈ ವಿಚಾರವಾಗಿ ಕುಲಂಕುಷವಾಗಿ ತನಿಖೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಮತ್ತೆ ಸತ್ಯಾಸತ್ಯತೆಯನ್ನ ಜನಕ್ಕೆ ತಿಳಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಸರ್ಕಾರ ಮಾಡಬೇಕು ಅಂತ ನಮ್ಮ ಒತ್ತಾಯ ಆಗೈತೆ. ಮತ್ತೆ ನೆನ್ನೆ ಕೂಡ ನಾನು ಎಸ್ ಪಿ ಭೇಟಿ ಮಾಡಿ ಆಗ್ಲೇ ನಾನು ಲಿಖಿತವಾಗಿ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದೀನಿ. ಈ ತರ ಎಲ್ಲ ಒಂದ್ ಕಡೆ ಅವರ ಸೋಲಿನ ಹತಾಶೆ ಮನೋಭಾವ ಇದೆಯಲ್ಲ, ನಾನ್ ಮುಂದೆ ಎಲ್ಲಿ ಗೆಲ್ಲಲು ಅನ್ನೋಷ್ಟು ಭಯ ಬೀತರಾಗಿರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಅವರು ಆ ಒಂದು ವಿಚಾರ ಇಟ್ಕೊಂಡು ಯಾವ್ದೋ ಒಂದು ಸಣ್ಣ ಖಾಸಗಿ ಕಾರ್ಯಕ್ರಮ ಅಂತಲ್ಲಿ ಅಲ್ಲಿ ಸುಮ್ನೆ ಸುಳ್ಳು ಆರೋಪಗಳನ್ನ ಮಾಡಿರುವಂತದ್ದು. ಸೊ ಅದಕ್ಕೆ ನಾವು ಕೂಡ ಎಲ್ಲ ಒಂದ್ ಕಡೆ ವಿರೋಧ ಮಾಡಿ ಇನ್ನ ನಾವು ಸತ್ಯ ನಾನೀಗ ಸರ್ಕಾರಕ್ಕೆ ಮನವಿ ಮಾಡೋದು ನಿಮ್ ಮಾಧ್ಯಮ ಮೂಲಕ,
ದಯವಿಟ್ಟು ಮುಖ್ಯಮಂತ್ರಿಗಳು ಕೂಡ ಬಿಜೆಪಿನವರಿದ್ದಾರೆ, ಹೋಮ್ ಮಿನಿಸ್ಟರ್ ಕೂಡ ಬಿಜೆಪಿರಿದ್ದಾರೆ, ಮತ್ತೆ ಪ್ರೈಮ್ ಮಿನಿಸ್ಟರ್ ಕೂಡ ಮೋದಿ ಸಾಹೇಬರು ಕೂಡ ಬಿಜೆಪಿ ಇದಾರಲ್ವಾ. ನಾವು ಕೇಳುವಂತದ್ದು ದಯವಿಟ್ಟು ಈ ಒಂದು ಸುಳ್ಳು ಆರೋಪವನ್ನ ತಾವು ಸಿಬಿಐಗೆ ವಹಿಸ್ಬೇಕು, ವಹಿಸ್ಬಿಟ್ಟು ಸತ್ಯಾಸತ್ಯತೆಯನ್ನ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಸರ್ಕಾರ ಮಾಡಬೇಕು ಅಂತ ನನ್ನ ಒತ್ತಾಯ. ಓಕೆ, ಸೋಲಿನ ಭಯದಿಂದಲೇ ಈ ರೀತಿ ವೇದಿಕೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ? ಖಂಡಿತ ಖಂಡಿತ. ಆಕ್ಚುಲಿ ಅವ್ರಿಗೇನಾಗಿದೆ, ಹಿಂದೆ ಈಗ ನಾಲ್ಕೂವರೆ ವರ್ಷದಿಂದ ಸೋತ್ ಮೇಲೆ ಕ್ಷೇತ್ರಕ್ಕೆ ಬಂದಿಲ್ಲ ಅವರು. ಈ ಕೊರೋನಾ ಬಂತು, ಕೊರೋನಾ ಟೈಮಲ್ಲಿ ಕೂಡ ಅವರು ಬರೋ, ಈಗ ಆರು ತಿಂಗಳು ಎಲೆಕ್ಷನ್ ಇದೆ ಅಂತೇಳಿ ಬಂದು, ಇದು ಏನಿಲ್ಲ, ಒಂದು ಗೇಮಿಕ್ ಒಂದು ಡ್ರಾಮಾ ಅಷ್ಟೇ, ಜನರ ಅನುಕಂಪವನ್ನ ಪಡೀಲಿಕ್ಕೆ ಮಾತಾಡ್ತಕ್ಕಂತ ಒಂದು ಡ್ರಾಮಾ ಬಿಟ್ರೆ ವಿನಃ ಇದಕ್ಕೆ ಸತ್ಯ ಈ ವಿಚಾರ ಸತ್ಯಕ್ಕೆ ಸುಳ್ಳು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಒಟ್ಟಾರೆಯಾಗಿ ಹಾಲಿ JDS ಶಾಸಕ ಗೌರಿಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಹೇಳಿದ್ರು, ಮುಂದೆ ಎಲೆಕ್ಷನ್ನಲ್ಲಿ ನನ್ನ ವಿರುದ್ಧ ಸೋಲ್ತೀನಿ ಅನ್ನೋ ಭಯದಲ್ಲಿ ಈ ರೀತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತನಿಖೆ ಆಗಲೇಬೇಕು, SP CM ಗೃಹ ಸಚಿವರು ಎಲ್ಲರೂ ಕೂಡ BJPಯಲ್ಲೇ ಇದ್ದಾರೆ, ಸೊ ಅವರ ನೇತೃತ್ವದಲ್ಲಿ ಇದು ತನಿಖೆ ಆಗಬೇಕು ಅಂತ ಅವರು ಹೇಳಿದರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.